ಫ್ರೆಂಡ್ಸ್ ಹಾಯ್ ಹೌ ಆರ್ ಯು ಹಾಯ್ ಹಾಯ್ ಸಿಂಚನ ಒಂದು ನಿಮಿಷ ಸರ್ ನನಗೆ ಡೈಲಾಗ್ ಕೊಟ್ಟಿದ್ದಾರೆ ಅದು ಸ್ಕ್ರಿಪ್ಟ್ ಮುಗಿಸ್ಕೊಂಡು ಬೇಗ ಬಂದ್ಬಿಡ್ತೀನಿ ಆಯ್ತಾ ಇಲ್ಲೇ ಕೂತ್ಕೊಂಡಿರು ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ನಯನ ನಾಟಿ ನಯನ ಚಿನ್ ಕುಳ್ಳಿ ಪಟ್ ಪಟ್ ಪಟಾಕಿ ಚೋಟ್ ಮೆಣಸಿನ್ಕಾಯಿ ಅಂತಾನು ನನ್ನ ಹೆಸರಿಟ್ ಕರಿತಾರ್ಕಂಡ್ರಿ ತುಂಬ ಚುರುಕು ನಾನು ಏನಂದ್ರಿ ಟಾಪಿಕ್ ಹಾ ಇವತ್ತಿನ ಟಾಪಿಕ್ ಶುರು ಮಾಡೋಣ ಟಾಪಿಕ್ ಏನಪ್ಪ ಅಂದ್ರೆ ಜಂಕ್ ಫುಡ್ ಫಾಸ್ಟ್ ಫುಡ್ ವೇಸ್ಟ್ ಫುಡ್ ಅಲ್ಲ ಫಾಸ್ಟ್ ಫುಡ್ ತಿಂದವರೆಲ್ಲ ಫಾಸ್ಟ್ ಆಗ್ಬಿಡ್ತಾರ ಸ್ಮಾರ್ಟ್ ಫೋನ್ ಹಿಡ್ಕೊಂಡವರೆಲ್ಲ ಸ್ಮಾರ್ಟ್ ಆಗ್ಬಿಡ್ತಾರ ರೀ ಏನ್ರಿ ನೀವು ಸುಮ್ನೆ ತಮಾಷೆಗೆ ಹೇಳಿದ್ರೆ ಸೀರಿಯಸ್ ಆಗಿ ತಗೊಂಡ್ಬಿಡ್ತೀರಾ ಜಸ್ಟ್ ಫಾರ್ ಜೋಕಿಂಗ್ ಕಣ್ರಿ ಸುಮ್ನೆ ತಮಾಷೆಗೆ ಹೇಳ್ದೆ ಸರಿ ನಮ್ ಟಾಪಿಕ್ ಮುಂದುವರ್ಸೋಣ ಫಾಸ್ಟ್ ಫುಡ್ ಇಂದ ರೋಗಗಳು ನಮ್ ದೇಹಕ್ಕೆ ಫಾಸ್ಟ್ ಆಗಿ ಹತ್ಕೊಂಡ್ಬಿಡತ್ತೆ ಹುಷಾರಾಗಿರಿ ಹಾ ನನ್ ಫ್ರೆಂಡ್ ಒಬ್ಬ ಇದ್ದ ಹಾ ಸುಧೀಂದ್ರ ಅಂತ ಅವನ್ನೆಲ್ಲರೂ ಸುದಿ ಬಾರೋ ಇಲ್ಲಿ ಸುದಿ ಹೋಗೋ ಸುದಿ ಸುದಿ ಅಂತ ಕರೀತಿದ್ರು ಅವನ್ಗೆ ಫಾಸ್ಟ್ ಫುಡ್ ಅಂದ್ರೆ ಪಂಚ ಪ್ರಾಣ ಕಣ್ರಿ ಏನಪ್ಪ ತಿಂಡಿ ತಿಂದೆ ಅಂತ ಕೇಳಿದ್ರೆ ನಾನು ಪಿಜ್ಜಾ ತಿಂದೆ ಬರ್ಗರ್ ತಿಂದೆ ಕೂಲ್ ಡ್ರಿಂಕ್ಸ್ ಕುಡ್ದೆ ಚಾಟ್ಸ್ ತಿಂದೆ ಅದ್ ತಿಂದೆ ಇದ್ ತಿಂದು ಅಂತ ಹೇಳೋನ್ಕಣ್ರಿ ಅಯ್ಯೋ ಈ ಫಾಸ್ಟ್ ಫುಡ್ ತಿಂದು 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 ಅವನ್ ಹೆಂಗಾಗಿದ್ದ ಗೊತ್ತಾ ಅಯ್ಯೋ ಏನ್ ಕೇಳ್ತೀರಾ ಆನೆ ಮರಿತಾರ ಗುಮ್ಮಗಾಗ್ಬಿಟ್ಟಿದ್ದ ಅಯ್ಯೋ ಅವನ್ ಬಸ್ಸು 7:00 ಬರುತ್ತೆ ಹೇಮಾಂಟಿ ಅವನ ಎಳ್ದು 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 ಅವ್ರ ಕೈ ಏನ್ ನೋವುತ್ತಿತ್ತು ಯಾಕೆ ಹೇಳಿ ಆಗ್ಲೇ ನಾನ್ ಹೇಳಿದ್ನಲ್ಲ ಆನೆ ಮರಿತಾರ ಡುಮ್ಮುಗಾಗ್ಬಿಟ್ಟಿದ್ದ ಅಂತ ಅದಕ್ಕೆ ಅವನ ಬಸ್ ಒಳಗ್ ಹೇಳಿಯಕ್ಕೆ ಆಗ್ತಿರ್ಲಿಲ್ಲ ಒಂದಿವಸ ಏನ್ ಮಾಡಿದ್ರು ಡ್ರೈವರ್ ಅಂಕಲೇ ಎದ್ ಬಂದ್ಬಿಟ್ರು ಹೋಗ್ಲಿ ನಾನಾದ್ರೂ ಟ್ರೈ ಮಾಡೋಣ ಎಳ್ಯಕ್ಕೆ ಅವನ ಅಂತ ಎಳಿದ್ರು ಬರ್ಲಿಲ್ಲ ಎಳಿದ್ರು ಬರ್ಲಿಲ್ಲ ಆಮೇಲೆ ಹಿಂಗ್ ಎಳಿದ್ರು ನೋಡಿ ಒಳಗ್ ಬಂದ ಇಷ್ಟಾಗ್ಲ ಸೀಟ್ ಇರತ್ತೆ ಅದ್ರಲ್ಲಿ ಇಬ್ರು ಕೂತ್ಕೋತಾರೆ ಅವನ್ಗೆ ಇಷ್ಟ ದೊಡ್ಡ ಜಾಗ ಬೇಕು ಇನ್ ಮಿಕ್ಕಿರೋದು 1 cm ಪಾಪ ಅವನ್ ಫ್ರೆಂಡ್ ಯಾರಾದ್ರು ಬಂದ್ ಪಕ್ಕದಲ್ಲಿ ಕೂತ್ಕೊಂಡ್ರೆ ಕೆಳಗ್ ಬಿದ್ದೋಗ್ತಿದ್ರು ಅಷ್ಟು ಮುಗಿದ್ದ ಸುದಿ ಅಯ್ಯೋ ಕರ್ಮ ಏನಂತೀರೋ ಅವರಪ್ಪ ಒಂದಿವಸ ಅವನ ಎಲ್ಲೋ ಏನ ಫಿಲಮ್ಗೋ ಶಾಪಿಂಗ್ ಕರ್ಕೊಂಡ್ ಹೋಗ್ತಿದ್ರು ಅರ್ಧ ದಾರಿ ತನಕ ಹೋಗಿದ್ದಾರೆ ಹಂಗೋ ಹಿಂಗೋ ಮ್ಯಾನೇಜ್ ಮಾಡ್ಕೊಂಡು ಆಮೇಲೆ ಮುಂದಕ್ ಹೋಗೋಣ ಅಂತ ಹೋಗ್ತಾರ ಟೈರೆ ಡಮ್ ಅನ್ಬಿಡ್ತು ಆಗ ಅವರಪ್ಪ ಹೇಳಿದ್ರು ನಿನ್ಗೇನೋ ಕಾಯಿಲೆ ಇದೆ ಸುದಿ ಹೋಗಿ ಡಾಕ್ಟರ್ ಹತ್ರ ಕೇಳ್ಕೊಂಬರೋಣ ಅಂತ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಡಾಕ್ಟರ್ ನೋಡ್ಕೋತಾರೆ ನಂದು ಮುಗಿದಿನ ಅಂದು ಮುಗಿದಿನ ಹಿಂಗೆ 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 ಆಗ ಡಾಕ್ಟರ್ ಅನ್ಸತ್ತೆ ಅವನೇ ಎಡ್ಡು ಮುಗಿದಾನೆ ಬಿಡು ನನಗೆ ಯಾಕೆ ಟ್ರೀಟ್ಮೆಂಟ್ ಕೊಡ್ಬೇಕು ಅವನ್ಗೆ ಕೊಡೋಣ ಅಂತ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಆ ಡಾಕ್ಟರ್ ಮಕ ಹೆಂಗಾಗಿರತ್ತೆ ಗೊತ್ತಾ ಇಲ್ಲಿ ಕಚ್ಚಿರೋ ಸೌತೆ ಕೈತಾರ ಮುಖ ಮಾಡ್ಕೊತಾರ ಆಗ ಅವ್ನ್ ಟ್ರೀಟ್ಮೆಂಟ್ ಕೊಡ್ತಾರ ನಡಿ ಬೆಡ್ ಮೇಲೆ ಕೂತ್ಕೋ ನಿನ್ನ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕಳಿಸ್ತಾರೆ ಬೆಡ್ ಮೇಲೆ ಕೂತ್ಕೊಳ್ಳಕ್ಕೆ ಹೋಗ್ ಕೂತ್ಕೋತಾನ ಕೂತ್ ಕ್ಷಣಾನೆ ಮುರ್ದೋಯ್ತು ಬೆಡ್ಡೆ ಮುರ್ದೋಯ್ತು ಆಗ ಡಾಕ್ಟರ್ ಹೇಳ್ತಾರೆ ನೋಡು ಸುದಿ ನೀನಿ ಫ್ರೆಂಚ್ ಫ್ರೈಸ್ ಬರ್ಗರ್ ಪಿಜ್ಜಾ ಅದೆಲ್ಲ ತಿಂದು ಕುಡ್ದು ಮಾಡಿನೆ ನೀನಿಷ್ಟ ಪ ಆಗಿದ್ಯಾ ಅದನ್ನೆಲ್ಲ ಬಿಟ್ಟು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಇದು ಮಾಡಿ ತಿನ್ಬೇಕು ಆಗ ನೀನು ತೆಳ್ಳಗಾಗ್ತೀಯ ಅಂದ್ರು ಆಗ ಅದನ್ನೆಲ್ಲ ತಿಂತಾನ 6 ತಿಂಗಳಲ್ಲೇ ತೆಳ್ಳಗಾಗ್ಬಿಡ್ತಾನೆ ನಾನು ಸ್ಕೂಲ್ಗೆ ಹೋದಾಗ ಕೇಳ್ತೀನಿ ಅವನ್ಗೆ ಏನೇನ್ ತಿಂಡಿ ತಂದಿದ್ಯಾ ಲಂಚ್ ಬಾಕ್ಸ್ಗೆ ಅಂತ ಅವನ್ ಹೇಳ್ತಾನೆ ನಾನು ಇಡ್ಲಿ ತಂದಿದ್ದೀನಿ ಚಪಾತಿ ತಂದಿದ್ದೀನಿ ಪುಳಿಯೋಗರೆ ತಂದಿದ್ದೀನಿ ಉಪ್ಪಿಟ್ಟು ತಂದಿದ್ದೀನಿ ಅಂತ ಆಗ ನಾನು ಹೇಳ್ತೀನಿ ಸೂಪರ್ ಸುದಿ ನಿನಗೆ ಜಂಕ್ ಫುಡ್ ತರದೆ
ಈ ಹೆಲ್ದಿ ಫುಡ್ ತಂದಿದ್ಯಾ ಅಂತ ಎಲ್ಲರೂ ಕ್ಲಾಪ್ ಮಾಡ್ತಾರೆ. ಹಿಂಗೆ ಆಗ ಸುದಿಗೂ ಖುಷಿ ಆಗತ್ತೆ. ಸೊ ನಿಮ್ಗೆ ನನ್ಗೆ ಅರ್ಥ ಆಯ್ತು, ಜಂಕ್ ಫುಡ್ ಇಂದ ಎಷ್ಟು ರೋಗಗಳು ನಮ್ ದೇಹಕ್ಕೆ ಫಾಸ್ಟ್ ಆಗಿ ಹತ್ಕೊಂಡ್ಬಿಡತ್ತೆ. ಸೊ ನೀವೆಲ್ಲರೂ ಜಂಕ್ ಫುಡ್ ತಿನ್ಬೇಡಿ. ನಾನು ಜಂಕ್ ಫುಡ್ ತಿನ್ನಲ್ಲ. ಸೊ ನೀವು ಜಂಕ್ ಫುಡ್ ತಿಂದ್ರೆ ರೋಗಗಳು ದೇಹಕ್ ಬೇಗ ಹತ್ಕೊಂಡ್ಬಿಡತ್ತೆ. ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ನಾನು ನಿಮ್ಮ ನಾಟಿನೈನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರಿ. ನಾನು ಮುಂದಿನ ಎಪಿಸೋಡ್ ಅಲ್ಲಿ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಬರ್ತೀನಿ. ಜೀತ್ ಮೀಡಿಯಾ ವಿಡಿಯೋಸ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ತಾ ಇರಿ. ಬಾಯ್, ಸಿ ಯು ನೆಕ್ಸ್ಟ್.